ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ಬೋದು ಇವತ್ತು ಫ್ರೈಡೇ ಆಗಿರೋದಿಂದ ಬೇಗನೆ ಸ್ನಾ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಸಡನ್ಲಿ ನೆನ್ನೆ ನೈಟು ಪ್ಲ್ಯಾನ್ ಆಯಿತು ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದರು ನಮ್ಮ ಶಿವಮೊಗ್ಗದ ಹತ್ರನೇ ನಿಯರು ತುಂಬ ಖುಷಿ ಆಗ್ತಿದೆ ನನಗೆ ನಮ್ಮ ಶಿವಮೊಗ್ಗದ ಹತ್ರ ಹೋಗ್ತಾ ಇದ್ದೀವಿ ಅನ್ನೋದಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾವ ದೇವಸ್ಥಾನ ಏನು ಅಂತ ಅಚ್ಚಿ ನನಗೆ ಇನ್ನೂ ಏನು ಹೇಳಿಲ್ಲ ನೋಡೋಣ ಯಾವ ದೇವಸ್ಥಾನ ಅಂತೇಳಿ ಬಟ್ ಅವ್ರು ಹೇಳ್ತಾಯಿದ್ರು ರೀಸೆಂಟಾಗಿ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಫ್ರೆಂಡ್ ಜೊತೆ ಹೋಗಿದ್ದೆ ಅಂತ ಹೇಳಿದರು ಸರಿ ಹೋಗೋಣ ಅಂತ ಹೇಳ್ವಿ ಇವಾಗ ನೋಡ್ಬೋದು ನಾನು ಅವ್ರು ಫಿಟ್ಟು ಕಂಫರ್ಟೇಬಲ್ ಆಗಿರೋ ಥರ ಬಿಸಿಲು ತುಂಬ ಹಾಗೆ ಕಂಫರ್ಟೇಬಲ್ ಆಗಿರೋ ಥರ ಹಾಕ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಅಜಿಯೋದಲ್ಲಿ ನಾನು ಬೈ ಮಾಡಿರೋದು ತುಂಬ ಚೆನ್ನಾಗಿದೆ ಕಂಫರ್ಟೇಬಲ್ ಆಗಿ ಹಾಗೆ ನನ್ನ ಮಗನೂ ಕೂಡ ರೆಡಿಯಾಗಿದ್ದಾನೆ ಹಾಯ್ ಮಾಡುಚಿನಿ ನೋಡಿಲಿ ಈ ಕಡೆ ನೋಡು ನೋಡಿಲಿ ಚಿನಿ ಏನೋ ಮಾಡ್ತಾ ಇದ್ದಾನಂತೆ ಸೊ ರೆಡಿಯಾಗಿದ್ದಾನೆ ನಮ್ಮ ಹಸ್ಬೆಂಡು ಸ್ನಾನ ಎಲ್ಲ ಮಾಡಿಕೊಂಡು ಕಾರ್ ಎತ್ಕೊಂಡು ಬರಕ್ಕೆ ಹೋಗಿದ್ದಾರೆ ನೋಡ್ಬೋದು ನಾನು ಎಲ್ಲೇ ಟ್ರಾವೆಲ್ ಹೋಗ್ತಾ ಇದ್ರು ನಿಕ್ಷಿತಿಗೆ ಎರಡು ಜೊತೆ ಬಟ್ಟೆ ಅಂತೂ ಕಂಪಲ್ಸರಿ ಇಟ್ಕೊಂಡಿರ್ತೀನಿ ಸೊ ಗೊತ್ತಾಗಲ್ಲ ಯಾವ ಟೈಮಲ್ಲಿ ಹೇಗಿರ್ತಾರೆ ಮಕ್ಕಳು ಅಂತ ಹೇಳಿ ಸಡನ್ಲಾಗಿ ನಾವು ಹೋಗುವಾಗ ವಾಮೆಂಟಿಂಗ್ ಆದರೆ ಅಥವಾ ಏನೋ ಏನಾದ್ರು ತಿನ್ನೋಕೋದಾಗ ಚಲ್ಕೊಂಡ್ರೆ ಅದೆಲ್ಲ ಸರಿ ಅನಿಸಲ್ಲ ಅಂಥೇಳಿ ನಾನು ಯಾವಾಗ್ಲೂ ಕ್ಯಾರಿ ಮಾಡ್ತೀನಿ ಇರ ಜೊತೆ ಬಟ್ಟೆ ಎಲ್ಲ ಬಟ್ಟೆ ಅವನಿಗೆ ಬಾಟಲ್ ಅದೆಲ್ಲ ಕ್ಯಾರಿ ಮಾಡ್ತೀನಿ ನೋಡ್ಬೋದು ಇನ್ನೂ ಒಂದು ಬಟ್ಟಲಲ್ಲಿದೆ ಆ್ಯಕ್ಚುಲಿ ಕ್ಯಾರಿ ಮಾಡ್ತೀನಿ ಆಮೇಲೆ ನೀರೇನೋ ಸಿಗುತ್ತೆ ಎಲ್ಲಿ ಬೇಕಾದ್ರೂ ಬಟ್ ಬಟ್ ಬಟ್ಟೆ ಮಾತ್ರ ಇಟ್ಕೊಳ್ಳೇಬೇಕು ಕಂಪಲ್ಸರಿ ಸೊ ನಾನು ಏನು ರೆಫರ್ ಮಾಡ್ತೀನಿ ಅಂದರೆ ಯಾವುದಾದ್ರು ಚಿಕ್ಕ ಮಕ್ಕಳೆಲ್ಲ ಇದ್ದರೆ ಎಲ್ಲರೂ ಹೊರಡುವಾಗ ಬಟ್ಟೆ ಒಂದೆರಡು ಬಟ್ಟೆ ಕ್ಯಾರಿ ಮಾಡಿ ಏನೂ ಆಗಲ್ಲ ಒಂದು ಒಂದು ಟವಲ್ ಮತ್ತು ಎರಡು ಜೊತೆ ಬಟ್ಟೆ ಕ್ಯಾರಿ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನೋಡೋಣ ಯಾವ ಸ್ಥಾನ ಅಂತ ನಿಮಗೆ ತೋರಿಸ್ತೀನಿ ನನ್ನ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಈ ಜರ್ನಿ ತುಂಬಾ ಎಂಜಾಯ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ನಮ್ಮ ಶಿವಮೊಗ್ಗ ಸೈಡ್ ಹೋಗೋಕ್ಕೆ ನನಗೆ ತುಂಬಾ ಖುಷಿ ಅನಿಸುತ್ತೆ ಬನ್ನಿ ರಿಸ್ಕು ಬನ್ನಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ನೋಡ್ಬೋದು ಇಲ್ಲಿ ನಿಕ್ಷಿತ್ತು ಮಲ್ಕೊಂಡ್ಬಿಟ್ಟಿದ್ದಾನೆ ಬೇಗ ಎದ್ದಿದ್ದ ಹಾಗಾಗಿ ಇಲ್ಲಿ ರೋಡ್ ಸೈಡು ಮಾವಿನಕಾಯಿ ಮತ್ತು ಸಿ ಬ್ಯಾಂಡ್ ಮಾರ್ತಾಯಿದ್ರು ಪಾಪ ತಗೊಳ್ಳೋಣ ಕಷ್ಟಪಟ್ಟು ಮಾಡ್ತಾ ಅಂತ ಅಂತೇಳಿ ಅಕ್ಕ ತಗೊಂಡ್ರು ಹೋಳ್ ಮಾಡಿಸ್ ಮಾಡಿಸ್ಕೊಂಡಿದ್ದಾರೆ ಮಾವಿನಕಾಯಿ ಚೆನ್ನಾಗಿರುತ್ತೆ ತಿನ್ನೋಕೆ ಮಾವಿನಕಾಯಿ ಸೀಸನ್ ಇವಾಗ ಅಲ್ವಾ ಸೊ ಹಾಗಾಗಿ ಇದು ಚಿತ್ರದುರ್ಗದ ಹತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ನಾವು ಹೋಗುವಾಗ ಬಿಸಿಲೇನು ಇರಲಿಲ್ಲ ಆ್ಯಕ್ಚುಲಿ ನಾನು ತಿಪ್ಪೇರುದ್ರಕ್ಕೆ ಹೋಗುವಾಗ ತುಂಬಾ ಬಿಸಿಲಿತ್ತು ಈ ಸಲ ಅಷ್ಟೊಂದು ಬಿಸಿಲು ಅನ್ನಿಸ್ಲಿಲ್ಲ ನನಗೆ ಮಕ್ಕಳು ಅಷ್ಟೇ ಅವ್ರ ಪಾಡಿಗೆ ಅವ್ರು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾ ಇದ್ರು ನನಗೆ ನಾವು ಅಷ್ಟೇ ಸುಮ್ಮನೆ ಮಾತಾಡ್ಕೊಂಡು ಹೊರಟಿದ್ದೀವಿ ಇಲ್ಲಿ ನೋ ಮೋಯಿತ್ ನೋಡ್ಬೋದು ಮೂಗೆಲ್ಲ ಗಾಯ ಆಗಿ ಮಾಡ್ಕೊಂಬಿಟ್ಟಿದ್ದಾನೆ ಸೈಕಲಿಂದ ಬಿದ್ದು ಅಲ್ಲೇ ಇಡ್ಲಿ ತಿಂದ್ಕೊಂಡಿದ್ವಿ ಅಕ್ಕರ ಮನೇಲೇನೆ ಪಾರ್ಸಲ್ ತೊಗೊಂಡು ಇಡ್ಲಿ ಎಲ್ಲ ತಿನ್ಕೊಂಡು ಹೊರಟಿದ್ದು ನೋಡ್ಬೋದು ನಮ್ಮ ದಾವಣಗೆರೆ ಸೈಡು ನಮ್ಮ ಸೈಡು ಅಂದರೆ ತುಂಬಾ ಖುಷಿ ಅಲ್ವಾ ತೆಂಗು ಮಾರ್ ತೆಂಗು ಬೆಳಿತೀವಿ ಭತ್ತ ಅದೆಲ್ಲ ನೋಡೋಕ್ಕೆ ಹಸ ಹಸಿರು ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಅನಿಸುತ್ತೆ ಆ ಕಡೆ ಸೈಡ್ ಹೋದಾಗ ಏನೋ ಒಂಥರ ಫೀಲು ನಾನು ಆ್ಯಕ್ಚುಲಿ ಶಿಮ್ ಯಾವಾಗಲೂ ಬೆಂಗಳೂರಲ್ಲೇ ಇರ್ತೀನಲ್ವಾ ಯಾವಾಗಾದರೂ ನಾನು ಊರಿಗೆ ಹೋಗುವಾಗ ನನಗೊಂಥರ ಆ ಫೀಲೇ ಬೇರೆ ಥರ ಇರುತ್ತೆ ಆ ವಾತಾವರಣ ಎಲ್ಲ ನೋಡಿ ಈ ವಾತಾವರಣಕ್ಕೂ ಆ ವಾತಾವರಣಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಫೈನಲಿ ಬಂತು ಇದು ವೀರಭದ್ರೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ ದಾವಣಗೆರೆ ಸೈಡಿದು ನಾವು ಇದೇ ಫಸ್ಟು ಹೋಗ್ತಾ ಇರೋದು ಇಲ್ಲೆಲ್ಲ ನೋಡ್ಬೋದು ಆಲ್ರೆಡಿ ಹೂವೆಲ್ಲ ಬೆಳೆಸಿದ್ದಾರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ದೇವಸ್ಥಾನನ ಇವಾಗ ರೀಸೆಂಟಾಗಿ ಓಪನ್ ಆಗಿದೆ ಅನಿಸುತ್ತೆ ನಾವು ಹೋಗೋದ್ರೊಳಗೆ ಡೋರ್ ಏನು ಎಲ್ಲ ಕ್ಲೋಸ್ ಆಗಿತ್ತು ನಾಲ್ಕು ಗಂಟೆಗೆ ಕ್ಲೋಸ್ ಓಪ್ ಡೋರು ಓಪನ್ ಆಗೋದು ಅಂತ ಹೇಳಿದರು ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಇಲ್ಲಿ ನೋಡಿ ನಂದಿ ದೇವರಿದೆ ಅಲ್ಲಿ ಕಿವಿ ಹತ್ರ ಏನು ಹೇಳಿದರೂ ಆಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ನೋಡೋಣ ಅಂಥೇಳಿ ನಾನು ಕಿವಿಯಲ್ಲಿ ನನ್ನ ನಾನೇನು ಬೇಡ್ಕೋಬೇಕಾಗಿತ್ತು ಅದನ್ನು ಬೇಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಹಳೆ ಕಾಲದಲ್ಲೆಲ್ಲ ಕಟ್ತಾ ಇದ್ರಲ್ವ ಸೊ ಅದೇ ಥರನೇ ಕಟ್ಟಿದ್ದಾರೆ ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ ಹಾಗೆ ನೋಡ್ಬೋದು ಇಲ್ಲಿ ಬಾವಿನೂ ಮಾಡಿದ್ದಾರೆ ಪವಿತ್ರ ಗಂಗೆ ಬಾವಿ ಅಂತ ಹೇಳಿ ಸೇಮ್ ಹಳೆ ಕಾಲದಲ್ಲಿ ಹೇಗೆ ದೇವಸ್ಥಾನ ಇತ್ತು ಅದೇ ಥರ ಅದೇ ಫೀಲ್ ಕೊಡೋಕೆ ಮಾಡಿದ್ದಾರೆ ಇಲ್ಲೆಲ್ಲ ನೋಡಿ ಅಕ್ಕ ಹೇಳ್ತಾ ಹೇಳ್ತಾಯಿದ್ರು ಆ್ಯಕ್ಚುಲಿ ನನ್ನ ಬಗ್ಗೆ ನೋಡೋಕ್ಕಾಗಲಿಲ್ಲ ಅಲ್ಲಿ ಆಮೆ ಎಲ್ಲ ಇದೆ ಅಂತ ಹೇಳ್ತಾಯಿದ್ರು ನನಗಂತೂ ಫುಲ್ಲು ಟಯರ್ಡ್ ಆಗಿತ್ತು ಬಿಸಿಲು ಬೇರೆ ಸ್ವಲ್ಪ ಟಯರ್ಡು ಅಂತ ಅಂದರೆ ನಿಶ್ಚಿತ ತೊಡೆ ಮೇಲೆ ಕೂರಿಸ್ಕೊಂಡು ಕೂರಿಸ್ಕೊಂಡೆ ಅರ್ಧ ಒಂದು ಸ್ವಲ್ಪ ಟಯರ್ಡ್ ಆಗ್ತು ಅನಿಸುತ್ತೆ ಸ್ವಲ್ಪ ಕುತ್ಕೊಂಡಿದ್ವಿ ಇಲ್ಲಿ ಮಾತಾಡ್ಕೊಂಡು ಮಾತಾಡ್ರಿ ಆದಮೇಲೆ ನಮಗೆ ರೊಟ್ಟಿ ಊಟ ಸಿಕ್ತು ರೊಟ್ಟಿ ಊಟ ಚೆನ್ನಾಗಿತ್ತು ರೊಟ್ಟಿ ಊಟ ಎಲ್ಲ ತಿಂದು ಇವ್ನ ನೋಡಿದ ಸಿಬೆಣ್ಣು ತಿನ್ಕೊಂಡು ಇದ್ದಾನೆ ಮಾತಾಡಿಕೊಂಡು ಅವ್ನ ಮಾತಿಗೆ ಅಂತರೂ ಸಕ್ಕತ್ ನಗ್ತಾಯಿದ್ವಿ ಅಷ್ಟೊಂದು ಇದ್ದ ಹಾಗೆ ಮನೆಗೆ ಹೋಗ್ತಾ ಇದ್ದಾಗ ಒಂದು ನೋಡ್ಬೋದು ಸಾಯಿ ಗ್ರ್ಯಾಂಡ್ ಅಂತ ಹೇಳಿ ಓಟೆಲ್ ಸಿಕ್ತು ಅಲ್ಲಿ ಏನಾದರೂ ಟೀ ಏನಾದರೂ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ಆಗಲ್ಲಿ ಸಾಯಿಬಾಬಾನು ಇತ್ತು ಕುಡ್ಕೊಂಡು ಹೋಗೋಣ ಅಂದರೆ ನಮ್ಮ ಹಸ್ಬೆಂಡೇ ಸ್ವಲ್ಪ ನಿದ್ದೆ ಬರೋ ಹಂಗೆಲ್ಲ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಕಾರ್ ಓಡಿಸುವಾಗ ಅಂತೇಳಿ ಹೆಂಗಿದ್ರು ಇವ್ನಿಂಗೂ ಆಗಿತ್ತಲ್ವ ಹಾಗಾಗಿ ಏನಾದರೂ ಸ್ವಲ್ಪ ತಿಂದ್ಕೊಂಡು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ನಾವು ಹೋಟೆಲಿಗೆ ಹೋದ್ವಿ ಚೆನ್ನಾಗಿತ್ತು ಇದು ಹೊಸ ಹೋಟ್ಲಂತೆ ಆ್ಯಕ್ಚುಲಿ ಇದ್ರೂ ಇದಕ್ಕಿಂತ ಇನ್ನೂ ಮುಂಚೆನೇ ಒಂದು ಹೋಟ್ಲಿದೆ ಅಲ್ಲಿಗೆ ಹೋಗಲಿಲ್ಲ ನಾವು ಇಲ್ಲಿ ಒಡೆ ಅದೆಲ್ಲ ತಗೊಂಡ್ವಿ ನನ್ನ ಮಗ ಗೋಬಿ ಮಂಜೂರಿ ಬೇಕು ಅಂತ ಹೇಳ್ತಾ ಇದ್ದ ಅವನೇ ಗೋಬಿ ಮಂಜೂರಿ ಕೊಡಿಸಿದ್ವಿ ಮಾತಾಡ್ಕೊಂಡು ಬರ್ತಾಯಿದ್ವಿ ನಮ್ಮ ಅಕ್ಕ ಅವರೆಲ್ಲ ವೀಡಿಯೋಸ್ ಮಾಡು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೊಂಥರ ಖುಷಿ ಅನ್ನಿಸ್ತಾ ಇತ್ತು ನಂದು ಫೈವ್ ಹಂಡ್ರೆಡ್ ರೀಚ್ ಆಗೋಕ್ಕೆ ಬಂದಿದೆ ಎಲ್ಲ ನಿಮ್ಮಿಂದನೇ ಈಗೇ ನನ್ನ ವೀಡಿಯೋಸು ನೋಡ್ತಾ ಇರಿ ಹೀಗೆ ಲವ್ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸೊ ಕಮೆಂಟಿಗೆಲ್ಲ ರಿಪ್ಲೈ ಮಾಡ್ತೀನಿ ಇವಾಗ ಬೆಂಗಳೂರಿಗೆ ಹೊರಟಿದ್ದೀವಿ ನೈಟ್ ಆಗಿದೆ ನಾವು ರೀಚ್ ಆಗೋದು ಒಂಬತ್ತು ಗಂಟೆ ಆಗುತ್ತೆ ಅನಿಸುತ್ತೆ ಯಾಕಂದರೆ ಸ್ವಲ್ಪ ಲೇಟಾಗಿ ಮಾಡಿದ್ವಿ ಅಂದರೆ ನಿಧಾನಕ್ಕೆ ಬಂದ್ವಿ ಹೋಗೋದು ಹೋಗಿದ್ದೀವಿ ಅಂತೇಳಿ ಥ್ಯಾಂಕ್ ಯು ಫಾರ್ ಮೈ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಥ್ಯಾಂಕ್ ಯು